ಕಂಠವಾರ್ತೆಗೆ ಸ್ವಾಗತ. ವಾಲ್ಮೀಕಿ ಸಮುದಾಯದ ಧರ್ಮಗುರುಗಳು ನಿನ್ನೆ ಬಡಕುಂದ್ರಿಯ ಹೊಳೆಮ್ಮ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಫೆಬ್ರವರಿಯಲ್ಲಿ ನಡೆಯಲಿರುವ ವಾಲ್ಮೀಕಿ ಜಾತ್ರೆಗೆ ಬರುವಂತೆ ಎಲ್ಲರಿಗೂ ಆಹ್ವಾನಿಸಿದ್ರು. ಹುಕ್ಕೇರಿ ತಾಲೂಕಿನ ಹೊಳೆಮಾದೇವಿ ದೇವಸ್ಥಾನದ ಆವರಣದಲ್ಲಿ ರವಿವಾರ ವಾಲ್ಮೀಕಿ ಸಮುದಾಯದ ಧರ್ಮಗುರುಗಳು ಆಗಮಿಸಿ ಹುಕ್ಕೇರಿ ತಾಲೂಕಿನ ವಾಲ್ಮೀಕಿ ಸಮುದಾಯದವರಿಗೆ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಡೆಯುವ ವಾಲ್ಮೀಕಿ ಜಾತ್ರೆಗೆ ಬರುವಂತೆ ಆಹ್ವಾನ ಪತ್ರಿಕೆ ನೀಡಿ ಆಹ್ವಾನಿಸಿದ್ರು. ನಂತರ ಆಶೀರ್ವಚನ ನೀಡಿದ ಅವರು, ನಮ್ಮ ಎಸ್ಟಿ ಸಮುದಾಯ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದೆ. ಆದ್ದರಿಂದ ನಮ್ಮ ಸಮುದಾಯದವರಿಗೆ ಸರ್ಕಾರ ಈಗ ನೀಡಲಾಗುತ್ತಿದ್ದ ಶೇಕಡ 3 ಮೀಸಲಾತಿಯನ್ನ ಶೇಕಡ 7.5 ಹೆಚ್ಚಿಸಬೇಕಂತ ನಾನು ಈಗಾಗಲೇ ಹಲವು ಬಾರಿ ರಾಜನಹಳ್ಳಿಯಿಂದ ರಾಜಧಾನಿ ಬೆಂಗಳೂರುವರೆಗೆ ಪಾದಯಾತ್ರೆ ಮೂಲಕ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ಸಲ್ಲಿಸಿದ್ದೇವೆ. ಹಿಂದಿನ ಸರ್ಕಾರ ಅದಕ್ಕೆ ಸ್ಪಂದಿಸಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿ ವರದಿ ಸಲ್ಲಿಸಲು ತಿಳಿಸಿದೆ. ಆದರೆ ನಂತರ ಸರ್ಕಾರ ಬದಲಾದ ಕಾರಣ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರಿಗೆ ಮನವಿ ಸಲ್ಲಿಸಿದ್ದೇವೆ. ಫೆಬ್ರವರಿವರೆಗೆ ನಾವು ಕಾದು ನೋಡುತ್ತೇವೆ. ನಮಗೆ ಮೀಸಲಾತಿ ಪ್ರಮಾಣ ಹೆಚ್ಚಿಸದೆ ಹೋದ್ರೆ ಇಡೀ ಕರ್ನಾಟಕ ರಾಜ್ಯದ ಎಸ್ಟಿ ಸಮುದಾಯದವರು ಸೇರಿ ಬೆಂಗಳೂರಿಗೆ ಹೋಗಿ ವಿಧಾನಸೌಧದ ಮುಂದೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು. ಬಿಎಸ್ ಯಡಿಯೂರಪ್ಪನವರು ಬಹುಶಃ ಕಳೆದ ತಿಂಗಳ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಜಾತ್ರೆ ಜಯಂತಿ ದಿವಸ ಈ ಒಂದು ಆಯೋಗಕ್ಕೆ ಮತ್ತೆ ನಾಗಮೋಹನ್ ದಾಸ್ ಅವರನ್ನು ಅಧ್ಯಕ್ಷ ಮಾಡಿ ಈಗಾಗಲೇ ವರದಿಯ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. 2 ತಿಂಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ. ಏನು ನವೆಂಬರು ಮತ್ತು ಡಿಸೆಂಬರು ಅದರೊಳಗಾಗಿನೇ ಮೀಸಲಾತಿಯನ್ನು ಹೆಸರು ಮಾಡದೆ ಹೋದರೆ ಫೆಬ್ರವರಿ 9 ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ನಡೀತದೆ. ಇಡೀ ನಾಡಿನ ಸಮಸ್ತ ವಾಲ್ಮೀಕಿ ಸಮುದಾಯ ಆ ಸಂದರ್ಭದಲ್ಲಿ ಸೇರಿಕೊಂಡಿರ್ತೀವಿ. ಬಹುಶಃ ಅದರೊಳಗಾಗಿನೇ ನಮ್ಮ ಮೀಸಲಾತಿ ಹೆಚ್ಚಳ ಮಾಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒಂದು ಅಭಿನಂದನೆ ಸಲ್ಲಿಸ್ತೀವಿ. ಆಶ್ವಾಸನೆಯನ್ನೇ ಕೊಡ್ತಾ ಹೋದರೆ ಬಹುಶಃ ಅವತ್ತು ಇಡೀ ನಾಡಿನ ವಾಲ್ಮೀಕಿ ಸಮುದಾಯ ಶ್ರೀಮಠ ಏನು ತೀರ್ಮಾನವನ್ನು ತೆಗೆದುಕೊಳ್ತದೆ ಅದಕ್ಕೆ ಭಕ್ತ ಸಮೂಹ ಭದ್ರಾಗಿರ್ತದೆ, ಭದ್ರಾಗಿರ್ಬೇಕಾಗ್ತದೆ. ಮೀಸಲಾತಿಯನ್ನು ಹೆಚ್ಚಿಸಬೇಕು ಅನ್ನುವಂಥದ್ದು. ಅದರೊಳಗಾಗಿ ಮೀಸಲಾತಿಯನ್ನು ಹೆಚ್ಚಿಸದೆ ಹೋದರೆ ಮತ್ತೆ ಉಗ್ರವಾಗಿರ್ತಕ್ಕಂಥ ಹೋರಾಟದ ಮೂಲಕವಾಗಿ ಸಾಂವಿಧಾನಿಕವಾಗಿರ್ತಕ್ಕಂಥ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಈ ಸಮುದಾಯ ಪಕ್ಷಾತೀತವಾಗಿ ಒಂದು ಸ್ವಾಭಿಮಾನವಂತ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಡ್ತಾ ಇದ್ರು. ನಂತರ ವಾಲ್ಮೀಕಿ ಸಮುದಾಯದ ಮುಖಂಡ ಆನಂದ್ ಪಾಟೀಲ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.